ಹಲೋ, ಯಾರಿದು? ಏನ? ಅಮರಕೋಟೆ ಮೂಡುಬಿದ್ರೆಯಿಂದ. ಯಾರು ಅಮರಕೋಟೆ? ನಾನು ನಿಮ್ಗೆ ಮಾತಾಡಿದ್ದೇನೆ, ಒಂದು ಸ್ವಚ್ಛತೆ ಎಲ್ಲ ಮಾಡಿದ್ದೇನೆ, ಮಾಡ್ತಾ ಇದ್ದೇವೆ ಒಂದು ತಂಡ ಕಟ್ಕೊಂಡು. ನೂರ ನಾನು ನಿಮ್ಮ ಹತ್ರ ಮಾತಾಡಿದ್ದೇನೆ, ಮೂಡುಬಿದ್ರೆಯಲ್ಲಿ ಸ್ವಚ್ಛತೆ ಎಲ್ಲ ಕಾರ್ಯ ಮಾಡ್ತಾ ಇದ್ದೇವೆ. ಅಯ್ಯೋ ಭಗವಂತ, ದೇವರು ನೀವು, ಅಯ್ಯೋ ಎಷ್ಟು ಸ್ವಚ್ಛ ಮಾಡ್ತಾ ಇದೀರಪ್ಪ ನೀವು. ನಂಗೆ ತುಂಬಾ ಇಷ್ಟ ನಿಮ್ಮಂತ ಪರಿಸರ ಪ್ರೇಮಿಗಳು ಅಂದ್ರೆ ದೇವ್ರು ನಮ್ಗೆ. ಇಲ್ಲ, ನಿಮ್ಮ ತಾಯಿ ದೇವರ ಆಶೀರ್ವಾದ ಸರ್. ಇಲ್ಲ, ನಿಮ್ಮೆಲ್ಲ ನಿಮ್ಮ ಕೆಲಸ ನೋಡಿಕೊಂಡು. ನೀವು ಇವಾಗ ನೀವು ರಾಮಕೃಷ್ಣ ಹೆಗಡೆ ಇದೆಲ್ಲ ಇದ್ರಲ್ಲ, ಅವ್ರ ಹಂಗೆ ಇದ್ದಿದ್ದು ಕಡವ ಹೆಗಡೆ ರಾಮಕೃಷ್ಣ ಹೆಗಡೆ ನಿಮ್ ತರನೇ ಅವ್ರು ಇದ್ದು ಮೇಲ್ ಬಂದಿದ್ದು. ಅಯ್ಯೋ ಹೇಗಿದ್ದೀರಿ ಸರ್? ಹೇಗಿದ್ದ? ಚೆನ್ನಾಗಿದ್ದೀನಿ ಬಂಗಾರು. ಏನ್ ಬೇಕು? ಅದೇ ನನ್ಗೊಂದು ಡೌಟ್ ಇದೆ. ಈಗ ಇಷ್ಟೆಲ್ಲ ಕೆಲಸ ಮಾಡ್ತೇವೆ ನಾವು, ನನ್ಗೆ ಈಗ ಮನೆಗೆ ಮಾರಿ ಊರಿಗೆ ಉಪಕಾರಿ ಆಗುವಂತ. ಎರಡ್ ರೀತಿಲಿ ಇನ್ನು ಊರು ಕೂಡ ನಿಮ್ಮನ್ನ ನಿಲ್ಸುತ್ತೆ, ಅವಾಗ ದುಃಖ ಆಗುತ್ತೆ ನಿಮ್ಗೆ. ಅವ್ರ ಹತ್ರ ಏನ್ ಮಾಡ್ದ, ಇವನು ಯಾವುದೇ ರೀತಿಯ ಹಣದ ವಿಚಾರ ಇಲ್ಲದಂಗೆ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಆರ್ಗನೈಸೇಷನ್ ಮಾಡ್ದ. ಜನಗಳಿಗೆ ಬೇಕಾದ ನಮ್ಗೆ ಯಾವ್ದು ಮೆಂಬರ್ಶಿಪ್ ಇಲ್ಲ, ಪ್ರತಿಯೊಬ್ಬನು ಒಬ್ಬ ವೀರನೇ ನಮ್ಮ ಕರ್ನಾಟಕದಲ್ಲಿ. ಅವ್ರೊಳಗಡೆ ಬೀಜಾಂಕುರ ಮಾಡ್ಬೇಕಷ್ಟೇ. ವೃಕ್ಷ ಪ್ರೇಮ ಆಗ್ಲಿ, ಸಸ್ಯ ಪ್ರೇಮ ಆಗ್ಲಿ, ಪ್ರಾಣಿ ಪ್ರೇಮ ಆಗ್ಲಿ, ಪರಿಸರ ಪ್ರೇಮ ಆಗ್ಲಿ, ಸ್ತ್ರೀ ನಿಂದಕರ ವಿರುದ್ಧ ಹೋರಾಡೋ ವೀರ ಚೇತನಗಳನ್ನ ಮಾಡ್ಬೇಕು ನಾವು. ಅಷ್ಟೇ, ಅವರಲ್ಲಿ ಪ್ರಚೋದನೆ ಮಾಡೋ ಕೆಲಸ ಕೇಳಿದ. ಯಾಕಂದ್ರೆ ನೀ ಏನ್ ಮಾಡಿದೆ, ತುಂಬಾ ಒಳ್ಳೆ ಕೆಲಸಗಳು ಮಾಡಿ ಆರ್ಗನೈಸೇಷನ್ ಮಾಡಿದಾಗ ನಿನಗೆ ಪೆಟ್ಟು ಬಿತ್ತು ಪಾಪ. ತುಂಬಾ ಈ ಪೆಟ್ಟು ಬಿತ್ತಲ್ಲ ಅದು ಸುಮಾರು ಬೀಳುತ್ತೆ. ಅಂದ್ರೆ 20% ಜನ ನಿಮ್ಮವರೇ ನೀವು ನೋವು ಮಾಡಿರ್ತಾರೆ, ಇನ್ನು 40% ಜನ ತುಂಬಾ ಒಳ್ಳೆಯವರು ಇರ್ತಾರೆ ನಿಮ್ ಜೊತೆ, ಇನ್ನು 20% ಜನ ನ್ಯೂಟ್ರಲ್ ಇರ್ತಾರೆ. ಇದೆಲ್ಲ ಸಹಜ. ಇದು ತಲೆ ಕೆಡಿಸ್ಕೋಬೇಡ, ನೀವು ಮುಂದುವರಿತಾ ಇರಬೇಕು. ಇವಾಗ ನಾವೇನ್ ಮಾಡ್ತೀವಿ, ನಿನ್ನ ಪ್ರಾಬ್ಲಮ್ ಬರಬಾರ್ದು ಅಂತ ಪ್ರತಿಯೊಬ್ರು ವಾರಕ್ಕೆ 1 ಗಂಟೆ ಮಾತ್ರ ದೇಶಕ್ಕೆ ಕೊಡಬೇಕು ಅಂತ. ನಮ್ ದೇಶದ ಜನಸಂಖ್ಯೆ 1 ಕೋಟಿ 130 ಕೋಟಿ ಇದೆಯಲ್ಲ, ನಾವೆಲ್ಲಾರು 130 ಕೋಟಿ ಗಂಟೆ ಕೊಟ್ರೆ ವಾರಕ್ಕೆ ದೇಶ ತುಂಬಾ ಬದಲಾಗ್ಬಿಡುತ್ತೆ ಅಂತ. ನಾವೇನ್ ಮಾಡಿದ್ವಿ, 1 ಗಂಟೆ ನೀನೇನ್ ಮಾಡಿದ್ರೆ 24 ಗಂಟೆ ದೇವರು ಕೊಟ್ಟಿದ್ರು, 48 ಗಂಟೆ ದೇಶಕ್ಕೆ ಕೊಟ್ಬಿಟ್ಟೆ. ಅದು ನೀವ್ ಮಾಡಿರೋ ತಪ್ಪು ಬಂಗಾರ. ಅದು ಮನೆಯವರಿಗೆ ನೀವು ಇವತ್ತೇ ಹೋಗ್ಬಿಟ್ಟು ಸಾರಿ ಹೇಳು, ನಾನು ನಿಮ್ಗೆಲ್ಲ ನೆನಪಿಸಿದೀನಿ, ಕ್ಷಮಿಸಿ ತಾಯಿ ಅಂತ ಎಲ್ಲಾರ್ಗು ಒಪ್ಕೊಂಡು ಹೇಳಿ ಅವ್ರಿಗೂ ಸಮಯ ಕೊಡಿ. ಇವತ್ತಿಂದ ಏನ ನಾಳೆ ಮಾಡೋದನ್ನ, ನಾಡಿದ್ವರೆಗೂ ಮಾಡೋಣ, ಆಚೆ ನಾಡಿದ್ವರೆಗೂ ಮಾಡೋಣ. ಯಾರ ಟರ್ನ್ ಕಿ ಸೊಲ್ಯೂಷನ್ ಏನಿದ್ದು ಇಲ್ಲ, ಆರಾಮಾಗಿ ಮಾಡೋಣ. ಮಾಡ್ತಾ ಅದೇ ಒಂದು ಬೇಜಾರಿದೆ ಅವ್ರಿಗೆ, ಏನು ನಾವು ಖುಷಿ ಕೊಡ್ಲಿಲ್ಲ ಅಂತ ಹೇಳಿ. ಅಯ್ಯೋ ಪಾಪ, ಇನ್ ಮುಂದೆ ಕೊಡು ಬಂಗಾರು. ನಾವು ಸಂಸಾರನೆಲ್ಲ ನೋಡಿಕೊಂಡು ದೇಶ ಸೇವೆಗೆ ಇಳಿಬೇಕು. ಅದನ್ನೇ ಅವ್ರ ಹತ್ರ ಮಾಡ್ತಾ ಇರೋದು. ವಾರಕ್ಕೆ 1 ಗಂಟೆ ವೃಕ್ಷಗಳಿಗೆ ಸೇವೆ ಮಾಡಿ, ದೇಶಕ್ಕೆ ಸೇವೆ ಮಾಡಿ ಅಂತ ಹೇಳಿದಷ್ಟೇ. ಇವಾಗ ತುಂಬಾ ಒಳ್ಳೆ ಟಾಪಿಕ್ ತೆಗೆದು ತುಂಬಾ ಜನ ಈ ರೀತಿ ಸಫರ್ ಆಗ್ತಾರೆ. ನೀವು ಪರ್ಮಿಷನ್ ಕೊಟ್ರೆ ಈ ಆಡಿಯೋನ ಹಾಕ್ಬೋದಾ ಫೇಸ್ಬುಕ್ ಅಲ್ಲಿ? ಹಾಕಿದಾರೆ, ಹಾಕಿದ್ದಾರೆ, ಹಾಕಿ. ಒಳ್ಳೆ ಮನಸ್ಸು. ಅಮರಕೋಟೆ, ಮತ್ತೊಂದ್ಸಲ ನಿನಗೆ ಸಲಾಮು ನನ್ನ ಮನಸ್ಸಿಂದ, ಹೃದಯಾಂತರಾಳದಿಂದ. ಯಾಕಂದ್ರೆ ನಮ್ಮ ಕರ್ನಾಟಕದ ಅನೇಕ ಜನ ಈ ವಿಡಿಯೋ ನೋಡ್ತಾ ಇದಾರೆ. ಅಮರಕೋಟೆ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಮೂಡುಬಿದ್ರೆಯನ್ನ ಸ್ವಚ್ಛತೆಯ ಕಡೆಗೆ ಎತ್ಕೊಂಡು ಹೋಗ್ತಾ ಇರೋಂತ ಒಂದು ಶಕ್ತಿ ಇದು. ಇದರಲ್ಲಿ ಅನೇಕ ಜನ ಈತನ ಜೊತೆ ಇದು ಹೆಗಲು ಕೊಟ್ಟಿದ್ದಾರೆ. ಒಂದೊಂದೊಂದು ವಾರ ಒಂದೊಂದು ಏರಿಯಾನ ತಗೊಂಡು ಸ್ವಚ್ಛ ಮಾಡ್ತಾರೆ. ಇವರು ಹಳೆ ದೇಗುಲಗಳನ್ನೆಲ್ಲ ಸ್ವಚ್ಛ ಮಾಡ್ತಾರೆ. ಇವರ ಪರಿಚಯ, ಈ ಗುಂಪಿನ ಪರಿಚಯ ನಿಮ್ಗಾಗ್ಲಿ ಅಂತ ಈ ವಿಡಿಯೋ ಹಾಕ್ತಾ ಇದೀನಿ ಗೆಳೆಯರೆ. ಧನ್ಯವಾದ. ಅಹೋರಾತ್ರ ಸರ್, ಒಂದ್ ನಿಮಿಷ, ಒಂದು ಡೌಟ್ ಇದೆ ಸರ್. ಇನ್ನೊಂದು ಹೇಳ್ ಬಂಗಾರ, ಹೇಳ್ ಬಂಗಾರ. ಈ ಮನೆಯಲ್ಲಿ ಲಿಂಗ ಇಟ್ಟು ಪೂಜೆ ಮಾಡ್ಬೋದು? ಮತ್ತೆ ಏನ್ ಬೇಕಾದ್ರೂ ಇಟ್ಟು ಪೂಜೆ ಮಾಡ್ಬೋದು. ನನಗೂ ಒಂದ್ ಡೌಟ್ ಇದೆ, ಕೇಳಲೇನ? ಕೇಳಿ, ನಮ್ ತಂದೆ ತಾಯಿಗೆ ನಾನು ನೋಡ್ಕೋಬೋದೇನೋ ಮನೇಲಿ? ನೋಡ್ಬೋದು. ನಮ್ ತಂದೆ ತಾಯಿನ ನಾನು ಸೇವೆ ಮಾಡ್ಬೋದೇನೋ ಮನೇಲಿ? ಮಾಡ್ಬೋದು, ಮಾಡ್ಲೇಬೇಕಲ್ಲ. ಮತ್ತೆ ಎಂತ ಪ್ರಶ್ನೆ ಕೇಳ್ತೀಯ ನೀನು? ಶಿವನ್ನ ಇಟ್ಟು ಪೂಜೆ ಮಾಡಬಾರ್ದು ಅಂದವರು ತಂದೆ ತಾಯಿನ ಇಟ್ಟು ಪೂಜೆ ಮಾಡಬಾರ್ದು. ತಂದೆ ತಾಯಿನ ಮನೇಲಿ ಇಟ್ಕೊಳ್ಳೋದೇ ಆದ್ರೆ ಶಿವನ್ ಇಟ್ಕೊಳ್ಳೋದ್ರ ಅಷ್ಟೇ ಪವಿತ್ರ ಅದು. ಏನು ಪ್ರಶ್ನೆ ಇದು? ಎಷ್ಟು ಅಜ್ಞಾನದ ಪ್ರಶ್ನೆ ಕಣೋ. ಯಾಕಪ್ಪ ಇಂತಲ್ಲವೆಲ್ಲ ಕೇಳ್ತೀರಿ ನೀವು?
ಅಲ್ಲ ಅಂದ್ರೆ ಇಲ್ಲಿ ಎಲ್ಲ ಹೆದರಿಸ್ತಾರೆ, ನಾಳೆ ಹೆದರಿಸ್ತಾರೆ ನಿಮ್ ತಾಯಿನ ಮನೇಲಿ ಇಟ್ಕೋಬೇಡಿ ಆ ಅಮ್ಮನಿಗೆ ಸಾಡೆ ಸಾತಿ ಇದೆ ಅಂತ ಅನ್ನಾಥಾಶ್ರಮ ಏನಾ? ಇಲ್ಲ ಖಂಡಿತ ಇಲ್ಲ. ಮತ್ತೆ ಅಂತ ಅವ್ರಿಗೆ ಮುಖದ ಮೇಲೆ ಹೊಡೆದು ಮಾತಾಡಪ್ಪಿ, ಅಂತ ಅಜ್ಞಾನಿಗಳನ್ನ ತೊಡೆದಾಕಪ್ಪಿ. ಖಂಡಿತ ಖಂಡಿತ ಸರ್, ಇವತ್ತಿಂದ ನಿನ್ ಸ್ವಚ್ಛತಾ ಆಂದೋಲನ ಜೊತೆಗೆ ಇಂಥ ಅಜ್ಞಾನಿಗಳನ್ನ ದೂರ ತೊಡೆದು. ಏನ್ ದೆವ್ವ ಪೂಜೆ ಮಾಡ್ತಾ ಇದೀವ ನಾವು, ಶಿವಲಿಂಗ ಪೂಜೆ ಮಾಡ್ತಾ ಇದೀವಿ. ಏನಿಲ್ಲ ಸರ್, ಅದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಬೆಲೆ ಗೊತ್ತಿಲ್ಲಪ್ಪ ನಿನಗೆ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜೈನ ಕ್ಷೇತ್ರ ಕಣೋದು, 18 ತೀರ್ಥಂಕರರ ಗುಡಿಗಳಿದೆ ಅಲ್ಲಿ, 18 ತೀರ್ಥಂಕರರ ದೇಗುಲಗಳಿದೆ, ಒಂದು ರಾತ್ರಿಯಲ್ಲಿ ಕಟ್ಟಿದಂತ 1000 ಕಂಬದ ಬಸದಿ ಇದೆ, ಚಂದ್ರನಾಥ ಬಸದಿ ಅದು, ಆದಿನಾಥ ಬಸದಿ ಇದೆ, ಮುನಿಸೂರತನಾಥ ಬಸದಿ ಇದೆ, ಅಲ್ಲಿ ಇಲ್ಲದೆ ಇರೋ ಬಸದಿಗಳು ಯಾವ್ದು, ನೇಮಿನಾಥ ಬಸದಿ ಇದೆ, ಪಾರ್ಶ್ವನಾಥ ಬಸದಿ ಇದೆ. ಹೀಗೆ ಅಂತ ಪವಿತ್ರ ಕ್ಷೇತ್ರ ಅನ್ನೋದು, ಅಲ್ಲಿ ನಾಳೆ ಇದು ಇಡಬಾರ್ದು ಅಂತಾರೆ. ಆಕ್ಚುಲಿ ಆ ಊರಿನ ಬಸದಿಗಳಲ್ಲಿ ಅಜ್ಞಾನ ತೂರದಂಗೂ ನೀವೆಲ್ಲ ಸ್ವಚ್ಛತೆ ಮಾಡಿ, ಅಲ್ಲಿ ಎಲ್ಲರೂ ಹೋಗಿ ದರ್ಶನ ಮಾಡೋ ಹಾಗೆ ಮಾಡಿ. ಖಂಡಿತ ಸರ್, ಖಂಡಿತ ನಾವು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ. ಅಲ್ಲಪ್ಪಿ, ಡೈನೋಸಾರ್ ನಮಗ್ ಇದೆ ಅಂತ ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಯ್ತು. ಅಂತದ್ದು 100 ವರ್ಷಗಳ ಹಿಂದೆ ಡೈನೋಸಾರ್ ನ ಬ್ರಿಟಿಷರು ಬಂದಿದ್ರು ಆ ಟೈಮಲ್ಲಿ, 1000 ಕಂಬದ ಬಸದಿ ಮೇಲೆ ಡೈನೋಸಾರ್ ಅನ್ನ ಕೆತ್ತಿದ್ದಾರೆ. ಇಮ್ಯಾಜಿನ್ ಮಾಡೋ ಏನ್ ನಾಲೆಡ್ಜ್ ಇದೆ. ಹೌದ್ ಹೌದು, ಚೈನೀಸ್ ಡ್ರಾಗನ್ ಎಲ್ಲ ಇದೆ. ಏನ್ ಡ್ರಾಗನ್ ಅಲ್ಲ, ಅದು ಡೈನೋಸಾರ್ ಅದು, ಹುಲ್ಲು ತಿನ್ನುವ ಡೈನೋಸಾರ್ ಅನ್ನ ಕೆತ್ತಿದ್ದಾರೆ ಅಲ್ಲಿ. ಹೌದು ಸರ್, ಖಂಡಿತ 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 ಸರ್. ಎಂತ ಒಳ್ಳೆ ಕ್ಷೇತ್ರ. ಹೌದು ಸರ್, ಖಂಡಿತ ಒಳ್ಳೆ ಕ್ಷೇತ್ರ. ಹಾಗಾದ್ರೆ ಸರ್, ಇದು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡ್ಬೇಕು, ಹೀಗೆ ಹೀಗೆ ಮನಸಾರೆ ಇಡ್ಬೋದಲ್ಲ ಸರ್ ಲಿಂಗವನ್ನು? ಮತ್ತೆ ಕೇಳಿದ್ರೆ ನೋಡು ಅಮರಕೋಟೆ, ನಾನು ಕೋಪ ಬರುತ್ತೆ. ಶಿವಲಿಂಗ ನಾನು ಇಡ್ಬೋದಾ ಹೇಳು? ನಾನು ಇಡ್ಲೇ ಕೇಳ್ತೀನಿ, ನಾನು ಶಿವಲಿಂಗ ಇಡ್ಬೋದಾ? ಇಡ್ಬೋದು ಸರ್. ಮತ್ತೆ ಹೆಂಗೆ ಕೇಳ್ತೀಯ ನೀನ್ ಅದನ್ನ? ಅಲ್ಲ, ಅದಕ್ಕೆ ಕ್ರಮ ಎಲ್ಲ ಮಾಡ್ಬೇಕು. ಯಾವ್ದ ಕ್ರಮ? ಪ್ರೀತಿಯಿಂದ ಅಮ್ಮ ನಾನು ಹೊರಗ ಹೋಗಿ ಬರ್ತೀನಿ ಅಂತ ಕೇಳೋ ತಾಯಿನ ಹೆಂಗೆ ನೋಡ್ಕೋತಿರೋ ಶಿವಲಿಂಗ ನಂಗೆ ನೋಡ್ಕೊಳ್ಳಿ. ಶಿವ, ಮನೆ ಬಿಟ್ಟು ಹೋಗ್ತಾ ಇದೀನಪ್ಪ, ಮಕ್ಕಳನ್ನ ಸ್ವಲ್ಪ ನೋಡ್ಕೋಪ್ಪ ಅಂತ ಹೇಳ್ಬಿಟ್ಟು ಹೋಗ್ರು. ಖಂಡಿತ ಶಿವ, ನಾವು ಊಟ ಮಾಡೋಣ ಬಪ್ಪ ಅಂತ ಕರೀರು, ಅದೇ ಪೂಜೆ ಕಣೋ. ಖಂಡಿತ ಸರ್, ಖಂಡಿತ ಮಾಡ್ತೇನೆ ಸರ್. ಬೇಜಾರು ಮಾಡ್ಕೋಬೇಡ, ನೋಯಿಸ್ದೆ ಇದನ್ನು. ಇನ್ನು ಮುಂದೆ ಯಾರು ಶಿವಲಿಂಗ ಇಡಬಾರ್ದ, ಭಗವದ್ಗೀತೆ ಮನೇಲಿ ಇಡಬಾರ್ದ, ಇಡಬೇಕಾ, ಇಂತ ಪ್ರಶ್ನೆಗಳು ಕೇಳಬಾರ್ದು. ಅದೊಂದು ತುಂಬಾ ಸಮಯದಿಂದ ಇಡ್ಬೇಕು ಮನ್ಸಿತ್ತು, ಆದ್ರೆ ಯಾಕೆ ಇಡಬಾರ್ದು ನೋಡ್ಬೇಡ. ನಾಳೆ ಅದ್ ಮಾಡಬಾರ್ದು, ಇದ್ ಮಾಡಬಾರ್ದು, ಇವೆಲ್ಲ ಸುಳ್ಳು ಕಣ. ಅಲ್ವೋ, ಮನೆಯಲ್ಲಿ ನಾನ್ ವೆಜಿಟೇರಿಯನ್ ತಿಂದು ಬೋನ್ಸ್ ಎಲ್ಲ ಒಂದು ಕಡೆಗೆ ಹಾಕ್ತಾರೆ, ಕಶ್ಮೀರ್ಗೆ ಹಾಕ್ತಾರೆ, ಆ ಬೋನ್ಸ್ ಮನೇಲಿ ಇಡ್ಬೋದು. ಪಿತೃಗಳು ಹೋಗ್ಬಿಟ್ರೆ ಅವ್ರ ಬೋನ್ಸ್ ನ ಮನೇಲಿ ಇಡಬಾರ್ದಂತೆ, ಮನೆ ಹೊರಗಿರೋ ಮರ ಕಟ್ಟಬೇಕಂತೆ. ಇಂತ ಅಜ್ಞಾನ. ಓಕೆ, ಕಾಶಿಗೆ ಹೋಗಿ ಗಂಗೆಲ್ ಬಿಡೋವರೆಗೂ ಮನೇಲಿ ಇಟ್ರೆ ಏನೋ ತಪ್ಪು? ತಪ್ಪಿಲ್ಲ ಸರ್. ಇವೆಲ್ಲ ಅಜ್ಞಾನದಿಂದ ಸೂರು ತಿಹುದು ಮನೆಯ ಮಾಳಿಗೆ, ಇದನ್ನೆಲ್ಲ ಯಾರ್ ಹೇಳಿದ್ರು ಕೇಳ್ಬೇಡಿ. ನಿಮ್ ತಾಯಿನ ಕಡೆಗಿಂತವ್ರಿಗೆ ಸಲಿಗೆ ಕೊಟ್ರೆ ನಿಮ್ ತಂದೆಗೆ ಟೈಮ್ ಸರಿ ಇಲ್ಲ, ಅವ್ರನ್ನ 6 ಯಾವ್ದಾದ್ರು ಅನಾಥಾಶ್ರಮ ಬಿಡಿ ಅಂತಾರೆ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಅದೇ ಯಾರೋ ಒಂದು ಹೆಣ್ಣು ಫೋನ್ ಮಾಡಿತ್ತು, ಯಾರೋ ಜ್ಯೋತಿಷಿ ಹೇಳಿದ್ರಂತೆ ನೀನ್ 6 ಗಂಡನಿಂದ ದೂರ ಇರು ಅಂತ ಹೇಳಿದ್ರಂತೆ, ಏನ್ ಮಾಡೋದ್ ಸರ್ ಅಂತ ಹತ್ಕೊಂಡು ಫೋನ್ ಮಾಡಿತ್ತು. ನೀನು ಫಸ್ಟ್ ಡೈವರ್ಸ್ ಕೊಡು, ನೀನು ಅಯೋಗ್ಯಳು ನೀನು ಅಂತ ಯಾರೋ ಜ್ಯೋತಿಷಿ ಮಾತು ಕೇಳ್ಕೊಂಡು ಗಂಡನ್ನ ಬಿಡೋಕೆ ರೆಡಿ ಆಗ್ಬಿಡ್ತೀಯಲ್ಲ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸರ್, ನಾನು ಅದಕ್ಕೆ ನಿಮ್ಮನ್ನ ಕೇಳಿದ್ದು ಕೇಳ್ಬೇಕು ಇನ್ನೊಬ್ಬರನ್ನ. ಗಂಡನಿಂದ ದೂರ ಇರು ಅಂತ ಹೇಳಿದ್ಮೇಲೆ ಅಂತ ಜ್ಯೋತಿಷಿನ ತಪ್ಪು, ಅದನ್ನ ಇನ್ನೊಬ್ಬರ ಹತ್ರ ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕಾ ಇವೆಲ್ಲ. ಇಂತ ಲೆವೆಲ್ ಎತ್ಕೊಂಡು ಹೋಗ್ತಾ ಇದ್ರೆ ಈ ನಡುವೆ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಬೇರೆ, ವಶೀಕರಣನಂತೆ ಇಂಥವ್ರನ್ನೆಲ್ಲ ನಾವು ಸ್ವಚ್ಛತಾ ಆಂದೋಲನ ಮಾಡ್ತಾ ಇದೀಯಲ್ಲಪ್ಪ, ನಿಮ್ ಕಣ್ಣಿಗೆ ಬಿದ್ರೆ ಖಂಡಿಸಪ್ಪಿ, ಧೈರ್ಯ ತಗೋಪಿ, ಭಯ ಬಿಡಪ್ಪಿ. ಇನ್ನು ನೀನು ಸ್ವಚ್ಛತೆ ಅಂದ್ರೆ ಇದೆಲ್ಲ ಸ್ವಚ್ಛತೆ ಕಣ. ಹೌದು ಹೌದು, ಖಂಡಿತ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.